ಪರ್ಯಾಯ. ಹೀಗೆಂದ್ರೆ ಸಾಕು ಉಡುಪಿ ಜನರ ಮನದಲ್ಲಿ ಸಂಭ್ರಮ ಮನೆ ಮಾಡುತ್ತದೆ. ಎರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಪರ್ಯಾಯ ಉತ್ಸವದಲ್ಲಿ ಇಡೀ ಉಡುಪಿಯೇ ಸಿಂಗಾರಗೊಂಡು ಕಂಗೊಳಿಸುತ್ತಿರುತ್ತದೆ. ಈ ಉತ್ಸವವನ್ನ ನೋಡಿ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಊರುಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇನ್ನು ಭಾವಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರ್ಯಾಯದ ಅಂಗವಾಗಿ ಎರಡನೇ ಮುಹೂರ್ತವಾದ ಅಕ್ಕಿ ಮುಹೂರ್ತ ಇತ್ತೀಚೆಗಷ್ಟೇ ಸಂಭ್ರಮದಿಂದ ನೆರವೇರಿತು. ಈ ಅಕ್ಕಿ ಮುಹೂರ್ತದ ವಿಶೇಷ ತುಣುಕುಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸುತ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಪ್ರಗತಿ ಅಸ್ಪುತ್ರನ್. ಉಡುಪಿ ಶ್ರೀ ಕೃಷ್ಣನ ನಾಡು. ಇಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಇನ್ನು ಎರಡು ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಉತ್ಸವ ಕೇವಲ ಉಡುಪಿಯಲ್ಲಿ ಮಾತ್ರ ಜನಪ್ರಿಯತೆ ಗಳಿಸಿಲ್ಲ, ಬದಲಾಗಿ ಪರರಾಜ್ಯ ವಿದೇಶಗಳಲ್ಲೂ ಮನೆ ಮಾತಾಗಿದೆ. ಈ ಉತ್ಸವವನ್ನು ನೋಡಲೆಂದೇ ಉಡುಪಿಗೆ ಆಗಮಿಸುವ ಭಕ್ತರಿದ್ದಾರೆ. ಜನವರಿ ತಿಂಗಳ ಚುಮು ಚುಮು ಚಳಿಗಾಲದ ರಾತ್ರಿಯಲ್ಲಿ ಬೇದಿಯ ತುಂಬೆಲ್ಲ ಜಗಮಗ ಬೆಳಕು ರಾರಾಜಿಸುತ್ತ ಕಣ್ಮನ ಸೆಳೆಯುತ್ತದೆ. ಉಡುಪಿಯ ಅಷ್ಟಮಠಗಳಿಗೂ ಶ್ರೀಕೃಷ್ಣನ ಪೂಜೆ ಮಾಡುವ ಅಧಿಕಾರ ಇದೆ. ಎಲ್ಲಾ ಮಠಗಳಿಗೂ ಪೂಜಾಧಿಕಾರ ಸಿಗಬೇಕೆಂಬ ಕಾರಣದಿಂದ ಪರ್ಯಾಯವನ್ನು ನಡೆಸುತ್ತಾರೆ. ಎರಡು ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಉತ್ಸವದಲ್ಲಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಶ್ರೀಕೃಷ್ಣನ ಪೂಜಾಧಿಕಾರ ಹಸ್ತಾಂತರವಾಗುತ್ತದೆ. ಪ್ರಸ್ತುತ ಪರ್ಯಾಯ ಪೀಠಾಧೀಶರು ಮುಂದೆ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಸ್ವಾಮೀಜಿಗಳಿಗೆ ಪೂಜಾಧಿಕಾರವನ್ನು ಮಠದ ನಿರ್ವಹಣೆಯನ್ನು ಹಸ್ತಾಂತರಿಸುತ್ತಾರೆ. ಅಂತೆಯೇ ಜನವರಿ 18ರಂದು ನಡೆಯುವ ಪರ್ಯಾಯದಲ್ಲಿ ಶ್ರೀ ಬುತ್ತಿಗೆ ಮಠಕ್ಕೆ ಶ್ರೀಕೃಷ್ಣನ ಪೂಜಾಧಿಕಾರ ಹಸ್ತಾಂತರವಾಗುತ್ತದೆ. ಈ ಸಲುವಾಗಿ ಪರ್ಯಾಯದ ಎರಡನೇ ಮುಹೂರ್ತವಾದ ಅಕ್ಕಿ ಮುಹೂರ್ತ ಭಕ್ತರ ಸೇರುವಿಕೆಯಿಂದ ಬಹಳ ಸಂಭ್ರಮದಿಂದ ನೆರವೇರಿತು. ಅಷ್ಟಮಠಗಳ ಪೈಕಿ ಶ್ರೀ ಪುತ್ತಿಗೆ ಮಠವು ಕೂಡ ಒಂದು. 2024ರ ಜನವರಿ 18ರಂದು ನಡೆಯುವ ಪರ್ಯಾಯ ಉತ್ಸವದಲ್ಲಿ ಶ್ರೀಕೃಷ್ಣನ ಪೂಜಾಧಿಕಾರ ಶ್ರೀ ಪುತ್ತಿಗೆ ಮಠಕ್ಕೆ ಹಸ್ತಾಂತರವಾಗುತ್ತದೆ. ಈ ಪ್ರಯುಕ್ತ ಪರ್ಯಾಯದ ಪೂರ್ವ ನಾಲ್ಕು ಮುಹೂರ್ತಗಳು ನಡೆಯುತ್ತದೆ. ಅದರಲ್ಲಿ ಎರಡನೆಯದೇ ಅಕ್ಕಿ ಮುಹೂರ್ತ. ಈ ಅಕ್ಕಿ ಮುಹೂರ್ತವು ಇತ್ತೀಚೆಗಷ್ಟೇ ಸಂಭ್ರಮದಿಂದ ನೆರವೇರಿದೆ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ನಾಲ್ಕನೇ ಬಾರಿ ಪರ್ಯಾಯ ಪೀಠವನ್ನು ಏರಲಿದ್ದಾರೆ. ಈ ಮೊದಲು ಅವರು 1976ರಿಂದ 1978, 1992ರಿಂದ 1994, 2008ರಿಂದ 2010ರ ಅವಧಿಯಲ್ಲಿ ತಮ್ಮ ಪರ್ಯಾಯವನ್ನು ನಡೆಸಿದ್ದರು. ಮೂರು ಪರ್ಯಾಯವನ್ನು ಕಂಡಿರುವ ಶ್ರೀ ಸುಗುಣೇಂದ್ರ ತೀರ್ಥರು ತಮ್ಮ ಪರ್ಯಾಯದ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿರುತ್ತಾರೆ. ಪ್ರತಿ ಬಾರಿ ಪರ್ಯಾಯ ಉತ್ಸವದ ಮೂಲಕ ಮಠದ ಆಡಳಿತ ಬದಲಾದಂತೆ ಅದು ಉಡುಪಿಯ ಚಿತ್ರಣದ ಮೇಲೂ ಪರಿಣಾಮ ಬೀರುತ್ತದೆ. ಪರ್ಯಾಯ ಪೀಠಾರೋಹಣ ಮಾಡಿರುವ ಶ್ರೀಗಳು ಹಾಗೂ ಅವರ ಮಠವು ಕೃಷ್ಣ ಮಠದ ಆಡಳಿತವನ್ನು ನೋಡಿಕೊಳ್ಳುತ್ತದೆ ಮತ್ತು ಅದರಂತೆ ಮಠದಲ್ಲಿ ಕೊಡುವ ಭೋಜನ ಪ್ರಸಾದದಿಂದ ಹಿಡಿದು ಮಠದಲ್ಲಿ ನಡೆಯುವ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳು, ವಿಚಾರ ಆಸಕ್ತಿ ಎಲ್ಲವೂ ಕೂಡ ಬದಲಾಗಬಹುದು.
ನಾಲ್ಕು ಮುಹೂರ್ತಗಳ ಮೂಲಕ ಪರ್ಯಾಯದ ಸಿದ್ಧತೆ ಶುರುವಾಗುತ್ತದೆ. ಒಳ್ಳೆಯ ಮುಹೂರ್ತದಂದು ಇದನ್ನು ನಡೆಸಲಾಗುತ್ತದೆ. ಮೊದಲನೆಯದು ಬಾಳೆ ಮುಹೂರ್ತ. ಪರ್ಯಾಯ ಕಾಲದಲ್ಲಿ ತುಳಸಿ, ಬಾಳೆಯಲಿ, ಬಾಳೆಹಣ್ಣುಗಳ ಅಗತ್ಯವಿರುವುದರಿಂದ ಇದಕ್ಕೆ ಪೂರ್ವಭಾವಿ ತಯಾರಿ ಬಾಳೆ ಮುಹೂರ್ತ. ಆಯಾ ಮಠದ ಜಾಗದಲ್ಲಿ ಇವುಗಳನ್ನು ನೆಟ್ಟು ಸಿದ್ಧ ಮಾಡಿಟ್ಟುಕೊಳ್ಳುವುದು ಉದ್ದೇಶವಾಗಿದೆ. ಆದರೆ ಕಾಲ ಬದಲಾದಂತೆ, ಜನಸಂಖ್ಯೆ ಹೆಚ್ಚಿದಂತೆ ಬಾಳೆಯಲಿ ಹಣ್ಣುಗಳನ್ನು ಖರೀದಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ಇದು ಒಂದು ಸಾಂಕೇತಿಕವಾಗಿದೆ. ಎರಡನೆಯ ಮುಹೂರ್ತವೇ ಅಕ್ಕಿ ಮುಹೂರ್ತ. ಅನ್ನ ಸಂತರ್ಪಣೆಗೆ ಅಗಾಧ ಪ್ರಮಾಣದ ಅಕ್ಕಿ ಬೇಕಾಗಿರುವುದರಿಂದ ಅಕ್ಕಿ ಸಂಗ್ರಹಣೆಯ ಮುಹೂರ್ತವಿದು. ಸಾಂಕೇತಿಕವಾಗಿ ಅಕ್ಕಿ ಮುಡಿ ಮೆರವಣಿಗೆ ನಡೆದು ಪ್ರಾರ್ಥನೆ ಮಾಡುತ್ತಾರೆ. ಪರ್ಯಾಯ ಪೀಠವೇರುವ ಯತಿಗಳ ಉಪಸ್ಥಿತಿಯಲ್ಲೇ ಈ ಕಾರ್ಯಕ್ರಮ ನೆರವೇರುತ್ತದೆ. ಎರಡನೇ ಮುಹೂರ್ತವಾದ ಅಕ್ಕಿ ಮುಹೂರ್ತ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಮಠದ ಹಿರಿಯ ಯತಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರೊಡಗೂಡಿ ಮುಂದಿನ ಜನವರಿ 18ರಂದು ಸರ್ವಜ್ಞ ಪೀಠವೇರಿ ದ್ವೈವಾರ್ಷಿಕ ಶ್ರೀಕೃಷ್ಣ ಪೂಜಾ ಚತುರ್ಥ ಪರ್ಯಾಯವನ್ನು ನಡೆಸಲಿದ್ದಾರೆ. ಮಠದ ಪುರೋಹಿತ ಹೆರ್ಗ ಶ್ರೀ ವೇದವ್ಯಾಸ ಭಟ್ ಇವರ ನೇತೃತ್ವದಲ್ಲಿ ಪುತ್ತಿಗೆ ಮಠದ ಉಪಯಯತಿಗಳ ಸಮುಪಸ್ಥಿತಿಯಲ್ಲಿ ಶ್ರೀ ಮಠದ ಉಪಾಸ್ಯ ದೇವರಾದ ವೀರವಿಠಲ ಸನ್ನಿಧಾನದಲ್ಲಿ ಸಮಷ್ಟಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಅನಂತೇಶ್ವರ, ಚಂದ್ರಮೌಳೇಶ್ವರ, ಶ್ರೀಕೃಷ್ಣ ಮುಖ್ಯ ಪ್ರಾಣ ದರ್ಶನಗೈದು ಪ್ರಾರ್ಥನೆ ಸಲ್ಲಿಸಲಾಯಿತು. ಮರಳಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿ ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ಮಕರ ತೋರಣ, ವಾದ್ಯ ವೇದಘೋಷ ಸಹಿತ ರಥಬೀದಿಯಲ್ಲಿ ಒಂದು ಸುತ್ತು ಪ್ರದಕ್ಷಿಣೆ ಬರಲಾಯಿತು. ಮಿಥುನ ಲಗ್ನ ಸುಮೂರ್ತದಲ್ಲಿ ಅಕ್ಕಿ ಸಂಗ್ರಹ ವಿಧಿ ನಡೆಸಲಾಗಿದ್ದು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಮಹನೀಯರಿಂದ 108ಕ್ಕೂ ಅಧಿಕ ಅಕ್ಕಿ ಮುಡಿಗಳನ್ನು ಶ್ರೀಕೃಷ್ಣ ಮಠಕ್ಕೆ ದೇಣಿಗೆಯಾಗಿ ಪಡೆಯಲಾಯಿತು. ಬಳಿಕ ಶ್ರೀ ಮಠದ ವೆಬ್ಸೈಟ್ ಬಿಡುಗಡೆ, ಓಂ ಪ್ರಕಾಶ್ ಭಟ್ ಸಂಗ್ರಹದ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಗೀತಾ ಸಂದೇಶಗಳ ಸಂಗ್ರಹ, ಗೀತಾ ಅಕ್ಕಿ ಮುಡಿ, ಕಿರು ಹೊತ್ತಗೆ ಅನಾವರಣ, ಉಭಯ ಶ್ರೀಪಾದರಿಂದ ಆಶೀರ್ವಚನ ನಡೆಯಿತು. ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ಅಕ್ಕಿ ಮುಹೂರ್ತದಲ್ಲಿ ನೀವೆಲ್ಲ ಬಂದು ದೇವರ ಪ್ರಾರ್ಥನೆ ಮಾಡಿ ಶುಭ ಕೋರಿದ್ದಕ್ಕೆ ನಿಮ್ಮನ್ನೆಲ್ಲ ನಾವು
ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ನಮಗೆ ತನ್ನ ಪೂಜೆ ಮಾಡುವ ಒಂದು ಅವಕಾಶವನ್ನು ನಾಲ್ಕನೇ ಬಾರಿ ನೀಡಿದ್ದಾರೆ. ಮೊಟ್ಟ ಮೊದಲು 76ನೇ ಇಸವಿಯಲ್ಲಿ ನಮ್ಮ 14ನೇ ವಯಸ್ಸಿನಲ್ಲಿ ಮೊದಲ ಪರ್ಯಾಯದ ಪೂಜೆ ನಡೆಯಿತು. ಕೃಷ್ಣನೂ ಬಾಲಕ, ನಾವೂ ಬಾಲಕರು, ಬಾಲಕ ಸೇರಿ ಆ ಮೊದಲ ಪರ್ಯಾಯವನ್ನು ಬಹಳ ಒಂದು ಪ್ರೀತಿಯಿಂದ ನಾವು ಅರ್ಪಣೆ ಮಾಡಿದೆವು. ಆಮೇಲೆ 92ರಲ್ಲಿ ಎರಡನೇ ಪರ್ಯಾಯ, 2008ರಲ್ಲಿ ಮೂರನೇ ಪರ್ಯಾಯ, ಇದೀಗ 24ರಲ್ಲಿ ನಾಲ್ಕನೇ ಪರ್ಯಾಯ ಏನು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದು ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಲ್ಲ, ನಮ್ಮ ಪರ್ಯಾಯ ಎಂಬಂತಹ ಈ ಒಂದು ಅಭಿಮಾನದಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಅದಕ್ಕೋಸ್ಕರ ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಪರ್ಯಾಯದ ಈ ಒಂದು ಸುಯೋಗ, ಇದು ಭಗವಂತ ಕೊಟ್ಟಂತಹ ಒಂದು ಸುವರ್ಣ ಅವಕಾಶವನ್ನು ನಾವು ಒಬ್ಬರೇ ಅದನ್ನು ಅನುಭವಿಸಬಾರದು, ಎಲ್ಲರಿಗೂ ಅದರ ಫಲ ಕೊಡಬೇಕು. ಏಕಸ್ವಾದು ನಭುಂಜೀತ ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಯಾರಾದರೂ ಒಂದು ಮಾವಿನ ಹಣ್ಣು ಕೊಟ್ಟರೆ ಅಥವಾ ಸೇಬು ಹಣ್ಣು ಕೊಟ್ಟರೆ ಒಬ್ಬನೇ ತಿನ್ನಬಾರ್ದಂತೆ, ಹತ್ತಿರದವರಿಗೆಲ್ಲ ಕೊಟ್ಟು ತಾನು ತಿನ್ನಬೇಕು. ಯಾವುದನ್ನಾದರೂ ಕೊಟ್ಟರೆ ನಾಲ್ಕು ಜನರಿಗೆ ಹಂಚಿ ತಿನ್ನಬೇಕು ಎಂಬುದು ಶಾಸ್ತ್ರದ ವಚನ. ಹಾಗೆಯೇ ಕೃಷ್ಣ ತನ್ನ ಪೂಜೆ ಮಾಡುವ ಸುಯೋಗವನ್ನು ನಮಗೇನು ಕೊಟ್ಟಿದ್ದಾನೆ ಅದನ್ನು 10 ಜನರಿಗೆ ಹಂಚಿ ಅವರಿಗೂ ಕೂಡ ಪುಣ್ಯ ಬರಬೇಕು ಎಂಬ ಉದ್ದೇಶದಲ್ಲಿ ನಿಮ್ಮನ್ನೆಲ್ಲ ನಾವು ಆಹ್ವಾನಿಸಿದ್ದು, ಅದರಂತೆ ನೀವು ಸ್ಪಂದಿಸಿದ್ದಕ್ಕೆ ನಾವು ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಭಗವಂತನ ಪೂಜೆ ಮಾಡುವ ಅವಕಾಶ ಅದು ಅವನು ಬಯಸಿದರೆ ಮಾತ್ರ ಸಿಗುತ್ತದೆ, ನಾವು ಬಯಸಿದರೆ ಸಿಗೋದಿಲ್ಲ. ಯಮೇ ವೈಷವೃಣತೆಯೇ ತೇನ ಲಭ್ಯ ತಸ್ಸೈಷ ಆತ್ಮ ವಿವೃಣತೆಯೇ ತನೂಂ ಸ್ವಾಂತ. ಭಗವಂತ ದರ್ಶನ ಕೊಡಬೇಕಾದರೆ ಅವನೇ ಅಪೇಕ್ಷೆ ಪಡಬೇಕಂತ, ಬೇರೆ ಯಾವ ರೀತಿಯಿಂದಲೂ ಕೂಡ ಅವನ ದರ್ಶನ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಅನುಗ್ರಹ ಆಗಬೇಕಾದರೆ ಅವನಿಗೆ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತೇಳಿ ಅಪೇಕ್ಷೆ ಬಂದರೆ ಮಾತ್ರ ಸಾಧ್ಯ, ಹೊರತು ಬೇರೆ ಯಾವ ರೀತಿಯಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನೇ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಇಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಇಂತಹ ಒಂದು ಸುವರ್ಣ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ಕೃಷ್ಣನ ವಿಶೇಷ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯುವಂತಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ನಮ್ಮ ಉಡುಪಿಯ ಶ್ರೀಕೃಷ್ಣನ ಆರಾಧನೆ, ಅನ್ನಬ್ರಹ್ಮನನ್ನಾಗಿ ನಾವು ಕೃಷ್ಣನನ್ನು ಆರಾಧನೆ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿದ್ದಾರೆ. ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಉಡುಪಿಯ ಶ್ರೀಕೃಷ್ಣ ಯಾಕೆ ಅನ್ನಬ್ರಹ್ಮ, ಏನು ಕಾರಣ ಹೇಳಿದರೆ, ಕೃಷ್ಣನ ಒಂದು ಸಾಕ್ಷಾತ್ಕಾರ ಆದದ್ದೇ ತಿನ್ನುವ ಮುಖಾಂತರ. ನಮ್ಮ ಕೃಷ್ಣ ಬೆಣ್ಣೆ ತಿನ್ನುತ್ತಾ ಇರುವಾಗ ಫೋಟೋ ತೆಗೆದಿದ್ದಾರೆ, ಆದ್ದರಿಂದ ನಮ್ಮ ಕೃಷ್ಣ ತಿನ್ನುವ ಕೃಷ್ಣನಾಗಿಯೇ ಅವತಾರ ಮಾಡಿತ್ತು. ಯಾವಾಗ ದೇವಕಿಯ ಜೊತೆಗೆ ಆಟ ಆಡಿ ಬೆಣ್ಣೆ ಕದ್ದು ದೂರದಲ್ಲಿ ಬೆಣ್ಣೆ ತಿನ್ನುತ್ತಾ ಇರುವ ಈ ದೃಶ್ಯವನ್ನು ರುಕ್ಮಿಣಿ ದೇವಿ ನೋಡಿ ಇದೇ ರೂಪ ನನ್ನ ಕಣ್ಣ ಮುಂದೆ ಇರಬೇಕು ಎಂಬುದಾಗಿ ಬಯಸಿದಾಗ ವಿಶ್ವಕರ್ಮ ಅದೇ ಬೆಣ್ಣೆ ತಿನ್ನತಕ್ಕ ಕೃಷ್ಣನನ್ನೇ ಕಡಿದುಕೊಡ್ತಾನೆ ಅಂತ ಹೇಳಿ ಇಲ್ಲಿಯ ಇತಿಹಾಸ. ಗುರುಗಳಿಗೆ ಒಂದಿಷ್ಟ. ಇಂದು ನಮ್ಮ ಗುರುಗಳ 4ನೇ ಪರ್ಯಾಯದ ಪ್ರಧಾನ ಮುಹೂರ್ತವಾದಂತಹ ಅಕ್ಕಿ ಮುಹೂರ್ತದ ಶುಭ ಸಂದರ್ಭ. ವಾದಿರಾಜ ಗುರು ಸಾರ್ವಭೌಮರು ಈ ನಿಯಮಗಳನ್ನು, ಪರ್ಯಾಯದ ಸಂಪ್ರದಾಯವನ್ನು ತಿಳಿಸಿಕೊಡುವಾಗ ಅಥವಾ ವ್ಯವಸ್ಥೆ ಮಾಡುವಾಗ ಅನೇಕ ಮುಹೂರ್ತಗಳು, ಸಂಪ್ರದಾಯಗಳನ್ನು ರಾಜರು ಮಾಡಿಕೊಟ್ಟಿದ್ದಾರೆ. ವಿಷಯ ಇಷ್ಟೇ, ಇದು ಮಠಕ್ಕೆ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾಗದೆ ಎಲ್ಲರೂ ಕೂಡ ಕೃಷ್ಣ ಸೇವಾ ಕೈಂಕರ್ಯದಲ್ಲಿ ದೀಕ್ಷಿತರಾಗಬೇಕು ಅಂತ ಹೇಳುವಂತಹ ತುಂಬ ವಿಶಾಲವಾದಂತಹ ಮನೋಭಾವ ರಾಜರದ್ದು. ಅದೇ ರೀತಿಯಾಗಿ ಪ್ರತಿ 2 ತಿಂಗಳಿದ್ದದ್ದು 2 ವರ್ಷ ಕಾಲಘಟ್ಟದಲ್ಲಿ
ಧರ್ಮ ಪ್ರಚಾರವೇ ಮಧ್ವಾಚಾರ್ಯರು ಮುಖ್ಯವಾಗಿ ಹೇಳಿದ್ದಂಥದ್ದು. ಆದ್ದರಿಂದ ಹಿಂದೆ ಎರಡು ತಿಂಗಳಿದ್ದಂತಹ ಯಾವ ಪರ್ಯಾಯದ ವ್ಯವಸ್ಥೆ ಇತ್ತು ಅದನ್ನು ಎರಡು ವರ್ಷ ಮಾಡಿ ಹೆಚ್ಚಿನ ಜ್ಞಾನ ಕಾರ್ಯವನ್ನು ಎಲ್ಲ ಯತಿಗಳಿಂದ ನೆರವೇರಬೇಕು ಅಂತ ಹೇಳುವಂತಹ ಒಂದು ಮಹತ್ತಾದಂತಹ ಉದ್ದೇಶವನ್ನು ಉಳ್ಳವರಾಗಿ ಎರಡು ವರ್ಷಕ್ಕೆ ಒಮ್ಮೆ ಆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಸಹಬಾಳ್ವೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವಂಥದ್ದನ್ನು ಈ ರೀತಿಯಾದಂತಹ ಅನೇಕ ಮುಹೂರ್ತಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅಕ್ಕಿ ಮುಹೂರ್ತ ಅಂತ ಹೇಳಿದರೆ ನಮ್ಮ ಉಡುಪಿಯ ಕೃಷ್ಣ ಅನ್ನಬ್ರಹ್ಮ ಅಂತ ಹೇಳಿ ಪ್ರಸಿದ್ಧನಾದವನು. ಇಲ್ಲಿ ಅದೇ ಅದರ ದ್ಯೋತಕವಾಗಿಯೇ ನಮಗೆ ಅಕ್ಷಯ ಪಾತ್ರೆಯೂ ಕೂಡ ಉಂಟು. ಇಲ್ಲಿ ಬಂದವರು ಯಾರೂ ಕೂಡ ಹಸಿದು ಹಿಂದೆ ಹೋಗಬಾರದು ಅಂತ ಹೇಳುವಂತಹ ಉದ್ದೇಶದಿಂದ ಕೃಷ್ಣ ಉಡುಪಿಯ ಕೃಷ್ಣ ಅನ್ನಬ್ರಹ್ಮ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಅದರ ಒಂದು ಪ್ರಧಾನ ಅಂಗವಾಗಿ ಇವತ್ತಿನ ಅಕ್ಕಿ ಮುಹೂರ್ತವನ್ನು ನಿಮ್ಮೆಲ್ಲರ ಸಹಯೋಗದೊಂದಿಗೆ ನಾವು ಇವತ್ತು ನೆರವೇರಿಸಿದ್ದೇವೆ. ಶ್ರೀಮಠದ ದಿವಾನ ನಾಗರಾಜ ಆಚಾರ್ಯ, ಮುರುಳೀಧರ ಆಚಾರ್ಯ, ಕಾರ್ಯದರ್ಶಿ ಪ್ರಸನ್ನಾಚಾರ್ಯ, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕರಾದ ರಘುಪತಿ ಭಟ್, ಕಾಪು ಶಾಸಕರಾದ ಗುರ್ಮೇ ಸುರೇಶ್ ಶೆಟ್ಟಿ, ಕಟೀಲು ಕ್ಷೇತ್ರದ ವಾಸುದೇವ ಆಸ್ರಣ್ಣ, ಲಕ್ಷ್ಮೀನಾರಾಯಣ ಆಸ್ರಣ್ಣ, ಅನಂತ ಪದ್ಮನಾಭ ಆಸ್ರಣ್ಣ ಮತ್ತು ವೆಂಕಟರಮಣ ಆಸ್ರಣ್ಣ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷರಾದ ಹರಿಕೃಷ್ಣ ಪುನರೂರು, ದಕ್ಷಿಣ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ, ಮೂಡುಬಿದಿರೆ ಧನಲಕ್ಷ್ಮಿ ಶ್ರೀಪತಿ ಭಟ್, ಕಿನ್ನಿಗೋಳಿ ಯುಗ ಪುರುಷ ಭುವನಾಭಿರಾಮ ಉಡುಪ, ಆನೆಗುಡ್ಡೆ ಸೂರ್ಯನಾರಾಯಣ ಉಪಾಧ್ಯಾಯ, ಜಯಕರ ಶೆಟ್ಟಿ ಇಂತ್ರಾಳಿ, ಸಂತೋಷ್ ಶೆಟ್ಟಿ, ಮನೋಹರ ಶೆಟ್ಟಿ, ಅಜಯ್ ಶೆಟ್ಟಿ ಮೊದಲಾದವರಿದ್ದರು ಈ ಸಂದರ್ಭದಲ್ಲಿ. ಜನವರಿ 18ರಂದು ನಡೆಯುವ ಪರ್ಯಾಯಕ್ಕೆ ಈಗಾಗಲೇ ಎರಡು ಮುಹೂರ್ತಗಳು ನಡೆದಿದ್ದು ಇನ್ನು ಎರಡು ಮುಹೂರ್ತಗಳು ಬಾಕಿ ಇವೆ. ಉಡುಪಿ ಜನರು ಪರ್ಯಾಯ ಉತ್ಸವಕ್ಕೆ ಈಗಲೇ ಕಾಯುತ್ತಿದ್ದಾರೆ. ಎರಡು ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಉತ್ಸವಕ್ಕೆ ನಾವೆಲ್ಲರೂ ಕುತೂಹಲದಿಂದ ಕಾಯಬೇಕಿದೆ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಕ್ಕಿ ಮುಹೂರ್ತದ ವಿಶೇಷ ತುಣುಕುಗಳನ್ನ ನಾವು ನಿಮಗೆ ತೋರಿಸಿದ್ದೇವೆ. ಇನ್ನು ಎರಡು ಮುಹೂರ್ತಗಳು ಬಾಕಿ ಇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಎರಡು ಮುಹೂರ್ತಗಳು ಕೂಡ ನಡೆಯಲಿಕ್ಕಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜುವಾ 24/7.